ತಗೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೆ ಇದು ಮಾಡಕ್ಕೆ ಪತ್ರಿಕೆಯಲ್ಲಿ ಒಳ್ಳೆ ಪಾಯಿಂಟ್ ಗಳು ಬರಲಿ ಅಂತ ನಾವು ಇದೇ ಕೂತ್ಕೊಳ್ಳಪ್ಪ ಸಾಕು ರೇವಣ್ಣ ಹೇಳಿದ್ಯಲ್ಲ ನೀ ಹೇಳ್ದೆಲ್ಲ ಕೇಳಿದೀವಿ ಬಹಳ ತಾಳ್ಮೆಯಿಂದ ಕೇಳಿದೀವಿ ಕೂತ್ಕೊಳ್ಳಕ್ಕಪ್ಪ ಮನೆ ಅಧ್ಯಕ್ಷರೆ ಮನೆ ಅಧ್ಯಕ್ಷರೆ ನಾನು ಸುಮ್ಮನೆ ಅವರು ಪತ್ರ ನಿನ್ನೆ ಕೊಡಲಿಲ್ಲ ನಮ್ಮ ಕೈಗೆ ಅಂತ ಅಷ್ಟೇ ಹೇಳಿದೆ ನಾನು ನೀವು ಪತ್ರ ತೋರಿಸಿದ್ರೆ ಸ್ಪೀಕರ್ ಮೂಲಕ ಕೊಡ್ತೀವಿ ಅಂತಂದ್ರೆ ಕೊಡ್ಲಿಲ್ಲ ಅಂತ ನಿನ್ ಮೇಲೆ ಮಾತಾಡಿಲ್ಲ ರೇವಣ್ಣ ನಿನ್ ಪರವ ನಿನ್ ಬಗ್ಗೆ ಏನು ಮಾತಾಡಿಲ್ವಲ್ಲ ಕೂತ್ಕೊಳ್ಳಪ್ಪ ನೀನು ಪೇಪರ್ ಅಲ್ಲಿ ಬರ್ಲಿ ಸರ್ ನೀವು ಮಾಡಿರೋದೆಲ್ಲ ರೇವಣ್ಣ ಅವರೇ ನೀವು ರೇವಣ್ಣ ಇಸ್ ಮೈ ಗುಡ್ ಫ್ರೆಂಡ್ ಸರ್ ಅಲ್ಲ ರೇವಣ್ಣ ಅವರೇ ರೇವಣ್ಣ ಅವರೇ ಅಲ್ಲಿ ಇವರು ಕೊಬ್ಬರಿ ತಂದಾಗಲೇ ಎನಿಸಿದೆ ಎಂದು ಗ್ರಾಹಕ ಸ್ಟಾರ್ಟ್ ಆಗ್ತದೆ ಚರ್ಚೆ ಅಂತ ಹೇಳಿ ಮನೆ ಅಧ್ಯಕ್ಷರೇ ನಾನು ಹೇಳಿದೆ ಈಗ ಅವ್ರು ಹೇಳಿದ್ದಾರೆ ನಾನು ಲೀಕ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಓಕೆ ನಾನು ನಿನ್ನ ಕೊಟ್ಟಿಲ್ಲ ಅದನ್ನು ಲೀಕ್ ಮಾಡಿಲ್ಲ ಅಂತ ಹೇಳಿದ್ದಾರೆ ತಿರುವರಾಯಸ್ವಾಮಿ ನೀವು ಅವ್ರ ಕಾಲದಲ್ಲಿ ಪತ್ರಿಕೆ ಬಂದಿರೋದನ್ನು ಹೇಳಿದ್ದೀರಿ ಓಕೆ ಬಿಡಿ ಅಲ್ಲಿ ದೇರ್ ಎಂಡ್ಸ್ ದಿ ಮ್ಯಾಟರ್ ಮನೆ ಅಧ್ಯಕ್ಷರೇ ಇವ್ರು ಏನು ಹೇಳಿದರು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದದು ಏನಂತಂದರೆ ನಿಮ್ಮ ಕಾಲದಲ್ಲೇ ಅನ್ನಭಾಗ್ಯ ಶುರುವಾದದ್ದಲ್ಲ ಹಿಂದೆನೇ ಇತ್ತು ಪಡಿತರ ವ್ಯವಸ್ಥೆ ಅಂತ ಹೇಳಿದರು ಪಡಿತರ ವ್ಯವಸ್ಥೆ ಇತ್ತು ನಿಜ ಆದರೆ ಫುಡ್ ಸೆಕ್ಯೂರಿಟಿ ಆಗದದ್ದು 2013 ಆಗಸ್ಟ್ ತಿಂಗಳಲ್ಲಿ ಆದದ್ದು ಅದನ್ನು ಮಾಡಿದವರು ಮನಮೋಹನ್ ಸಿಂಗ್ ಅವರು ಸರ್ಕಾರ ಇವರೆಲ್ಲ ಮಾಡಿದ್ದು ಅದಾದಾಗ ನಾನು ಅದಾಗಕ್ಕೂ ಮುಂಚಿತವಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ದೆ ಅದಕ್ಕಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದೆ ನಾನು ನಾವು ಅಧಿಕಾರಕ್ಕೆ ಬಂದಮೇಲೆ ನಾನು ನೇರವಾಗಿ ಪ್ರಮಾಣ ವಚನ ಒಬ್ಬನೇ ತಗೊಂಡಿದ್ದೆ ಅವತ್ತು ಪ್ರಮಾಣ ವಚನ 2013 ಮೇ 13 ಬಸವ ಜಯಂತಿ ಅವತ್ತು ನೇರವಾಗಿ ವಿಧಾನಸೌಧಕ್ಕೆ ಬಂದು ನಾವು ಒಬ್ಬನೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವತ್ತು ಅಧಿಕಾರಿಗಳಿಗೆ ಹೇಳಿ 6 ಪ್ರಾಮಿಸಸ್ಗಳನ್ನ ನಾವು ಮ್ಯಾನಿಫೆಸ್ಟೋ ಹೇಳಿದವನು ಮಾಡಿದ್ದು ಅದರಲ್ಲಿ ಅನ್ನಭಾಗ್ಯ ಒಂದು ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದು ಅಂತಂದರೆ ಅವತ್ತು ನಾನು ತೀರ್ಮಾನ ಮಾಡಿದ್ದದು ಒಬ್ಬ ಇದ್ದರೆ ಒಂದು ಕುಟುಂಬದಲ್ಲಿ 10 ಕೆಜಿ ಅಕ್ಕಿ ಇಬ್ಬರಿದ್ರೆ 20 ಕೆಜಿ ಅಕ್ಕಿ 3 ಜನ ಇದ್ದರೆ 30 ಕೆಜಿ ಅಕ್ಕಿ ಬಟ್ 1 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ 1 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಅದು ಮ್ಯಾನಿಫೆಸ್ಟೋ ಕೂಡ ಹೇಳಿದ್ದು ಅದರಂತೆ ನಾವು ಮಾಡೋದು ಆಮೇಲೆ 2005 ದಿನೇಶ್ ಗುಂಡೂರಾವ್ ಫುಡ್ ಮಿನಿಸ್ಟರ್ ಆಗಿದ್ದರು 2005 ಅದನ್ನು 1 ರೂಪಾಯಿನೂ ತೆಗೆದಾಕ್ಬಿಟ್ಟೆ ಫ್ರೀಯಾಗಿ ಕೊಡೋಕ್ಕೆ ಶುರು ಮಾಡೋದು 1 ರೂಪಾಯಿನೂ ಇಲ್ಲ ಫ್ರೀ 5 ಕೆಜಿ ಅಕ್ಕಿ ಫ್ರೀ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆಮೇಲೆ 1ನೇ ತಾರೀಕು ಏಪ್ರಿಲ್ 2017 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಸೊ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದವರು ಇವತ್ತೇನಾದರೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಹಕ್ಕುಗಳನ್ನಾಗಿ ಮಾಡಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಕಾಂಗ್ರೆಸ್ನವರು ಹಿಂದೆ ಪಡಿತರ ವ್ಯವಸ್ಥೆನೂ ಜಾರಿಗೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ ಈ ಆಕ್ಟ್ಗಳನ್ನು ಮಾಡಿದ್ದು ಈ ಕಾನೂನಿನ ಮೂಲಕ ಕಾನೂನು ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದರು ಇದರ ಅಧ್ಯಕ್ಷರು UPA ಅಧ್ಯಕ್ಷರಾಗಿದ್ದರು ಆಗ ಮನಮೋಹನ್ ಸಿಂಗ್ರವರು ಇದನ್ನು ಜಾರಿಗೆ ತಗೊ ಬಂದದ್ದು ಇದು ಬಂದು ಜಾರಿಗೆ ಬಂದದ್ದು ಯಾವಾಗ ಅಂತ ಸೆಪ್ಟೆಂಬರ್ ತಿಂಗಳಿಂದ ನಾನು ಅದಕ್ಕೆ ಮೊದಲೇ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ ಸೊ 3 ರೂಪಾಯಿ ಕೊಡ್ತಿದ್ರು ಆಗ ಅಕ್ಕಿನ ನಾನು ಇನ್ನು 2 ರೂಪಾಯಿ ಜಾಸ್ತಿ ಕೊಟ್ಟು ಅಕ್ಕಿ ತಗೊತಾ ಇದ್ದೆ ಅವ್ರಿಂದ ಕೇಂದ್ರ ಸರ್ಕಾರದಿಂದ ಅದರಿಂದ ಮನೆ ಅಧ್ಯಕ್ಷರೇ
ಈ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ನಾವು ಅವರು ದುರುದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಯಾಗಬಾರ್ದು, ಬಡವರಿಗೆ ಹೊಟ್ಟೆ ತುಂಬ ಊಟ ಮಾಡಬಾರ್ದು, ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬಾರ್ದು, ಯಾಕಂದರೆ ಬಡವರು ವಿರೋಧಿಗಳು, ಅವರು ಬಿ ಜೆ ಪಿಯವರು ಬಡವರು ವಿರೋಧಿಗಳು, ಹಿಂದುಳಿದವ್ರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ದಲಿತರ ವಿರೋಧಿಗಳು, ಎಲ್ಲ ವಿರೋಧಿಗಳು ಅವರು, ಎಲ್ಲರ ಈ ಯಾರು ರೈತರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು ಅವರು. ಅವ್ರಿಗೆ ಯಾವಾಗ ಯಾವ ಕಾಲದಲ್ಲಿ ಅವರು ಸಾಮಾಜಿಕ ನ್ಯಾಯ ಪರ ಇದ್ದಾರೆ? ಅದರಿಂದ ಮನೆ ಅಧ್ಯಕ್ಷರೇ, ಅದು ಅವರು ವಿರೋಧ ಮಾಡಿ ಇವರೇ ಹೇಳ್ಕೊಟ್ಟಿರಬೇಕು ಕೇಂದ್ರ ಸರ್ಕಾರದವ್ರಿಗೆ ಒಪ್ಪಿಗೆ ಕೊಡಬೇಡಿ ಅಂತ, ಕರ್ನಾಟಕದ ಭಾರತೀಯ ಜನತಾ ಪಕ್ಷದವ್ರು ಹೇಳ್ಕೊಟ್ಟಿರಬೇಕು. ಆಮೇಲೆ ಇವ್ರು ಏನಂತ ಹೇಳಿದ್ರು ಗೊತ್ತಾ, ಫುಡ್ ಸೆಕ್ಯೂರಿಟಿ ಆ್ಯಕ್ಟಿಗೆ ಅವ್ರು ಯಾರವರು ಜೋಶಿ ಅಂತ ಇದ್ದವರವರು, ಮುರಳಿ ಮನೋಹರ್ ಜೋಶಿ ಅಂತ ಇದ್ದರು. ಪಾರ್ಲಿಮೆಂಟ್ನಲ್ಲಿ ಬಿಲ್ ಬಂದಾಗ ಏನು ಹೇಳಿದ್ದಾರೆ ಗೊತ್ತಾ, ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲ, ವೋಟ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳಿದರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲ, ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಇವ್ರಿಗೆ ಹೆಂಗೆ ಬಡವ್ರ ಪರ ಇವರು ಇರೋಕ್ಕೆ ಸಾಧ್ಯ ಆಗ್ತದೆ? ಆ ಬಿಲ್ಲನ್ನೇ ವಿರೋಧ ಮಾಡಿದರು, ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನೇ ವಿರೋಧ ಮಾಡಿದರು, ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಮುರಳಿ ಮನೋಹರ್ ಜೋಶಿ ಸೀನಿಯರ್ ಲೀಡ್ರು, ಬಿ ಜೆ ಪಿ ಸೀನಿಯರ್ ಲೀಡ್ರು, ಅವರು ಹೇಳಿದಂಥ ಮಾತು ಆ ಸಭೆ ಪಾರ್ಲಿಮೆಂಟ್ನಲ್ಲಿ ಹೇಳಿರೋ ಮಾತು. ಅದರಿಂದ ಮೊನ್ನೆ ಅಧ್ಯಕ್ಷರೇ, ನಾವು ಕೊಟ್ಟಿರ್ತಕ್ಕಂಥ ಐ ಮೀನ್ ರಾಜ್ಯಪಾಲರ ಭಾಷಣ ಇದೆಯಲ್ಲ, ರಾಜ್ಯಪಾಲರ ಭಾಷಣ ಮೂಲಕ ಇವತ್ತು ವಂದನಾ ನಿರ್ಣಯವನ್ನು ಮೂವ್ ಮಾಡಿದ್ದಾರೆ ನಮ್ಮ ಜಯಚಂದ್ರ ಅವರು, ಮತ್ತು ಗೋಪಾಲಕೃಷ್ಣ ಅವರು ಅದನ್ನು ಎಂಥದ್ದು ಏನು ಮಾಡಿದ್ದಾರೆ, ಅನುಮೋದನೆ ಮಾಡಿದ್ದಾರೆ, ಅನುಮೋದನೆ ಮಾಡಿದ್ದಾರೆ. ಅದಕ್ಕೆ ಇಡೀ ಸದನ, ಇಡೀ ಸದನ ಅವರಿಗೆ ವಂದನೆಯನ್ನು, ಗೌರ್ನರ್ ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸ್ತಕ್ಕಂಥ ನಿರ್ಣಯಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ವಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಎಲ್ಲ ಮನೆ ಸದಸ್ಯರಲ್ಲಿ ಮನವಿ ಮಾಡಿ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ಸಮರ್ಪಕ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.